ನಮಸ್ಕಾರ. 7 ಅನ್ನೋ ನಂಬರು ನನ್ನ ಜೀವನದಲ್ಲಿ ಬಹಳ ಲಕ್ಕಿ. ನಾನು ಏನೇ ಮಾಡಿದ್ರೂ ಸರಿ 7 ಹೇಗೋ ಒಂದು ಬಂದು ನನ್ನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು 7ನೇ ತಾರೀಕಾಗಿರ್ಬೋದು, ಏನಾದರೂ ಸರಿ 7 ವಿಲ್ ಆಲ್ವೇಸ್ ಬಿ ದರ್ ವಿತ್ ಮಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಫೆಬ್ರವರಿ 7ನೇ ತಾರೀಕು, ಅಂದರೆ ಇವತ್ತು ಫೆಬ್ರವರಿ 7ನೇ ತಾರೀಕು, 12 ವರ್ಷಗಳ ಹಿಂದೆ ನನ್ನ ದಾಂಪತ್ಯ ಜೀವನ ಶುರುವಾಗಿದ್ದು. ಹೌದು, ನಾನು ಗ್ರೀಷ್ಮ ಮದುವೆಯಾಗಿ ಇವತ್ತಿಗೆ 12 ವರ್ಷಗಳು ತುಂಬುತ್ತೆ. ಹಾಗೆ ಇನ್ನೊಂದು ಸ್ಪೆಷಲ್ ಡೇಟು ಫೆಬ್ರವರಿ 7ನೇ ತಾರೀಕು 2015. ಅದೇನು ಅಂದರೆ, ನನ್ನ ಒಂದು ಡ್ರೀಮ್ ಪ್ರಾಜೆಕ್ಟ್ ಮಜಾ ಟಾಕೀಸ್ ಶುರುವಾಗಿದ್ದ ದಿನ. ಎಸ್, ನಾವು ಅನ್ಕೊಳ್ದೇನೆ, ನಾವು ಯಾವ ಪ್ಲಾನಿಂಗು ಇಲ್ಲದೆ ಮೊದಲನೇ ಎಪಿಸೋಡು ಫೆಬ್ರವರಿ 7ನೇ ತಾರೀಕೆ ಶುರುವಾಗಿದ್ದು ನನ್ನ ಜೀವನದಲ್ಲಿ ಒಂಥರ ಬಹಳ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತಿಗೆ 7 ವರ್ಷ ಕಂಪ್ಲೀಟ್ ಮಾಡಿದೆ ಮಜಾ ಟಾಕೀಸ್. ಇನ್ನೊಂದು ವಿಶೇಷತೆ ಏನು ಅಂದರೆ, ಮಜಾ ಟಾಕೀಸು ನನ್ನ ಮನಸ್ಸಲ್ಲಿ ಹೇಗೆ ಹುಟ್ಕೋತು ಅಂದರೆ, ನಾನು ಬಿಗ್ ಬಾಸಲ್ಲಿದ್ದಾಗ. ಬಿಗ್ ಬಾಸಲ್ಲಿ ಆಫ್ಕೋರ್ಸ್ ಟಾಸ್ಕ್ ಎಲ್ಲ ಮುಗಿದ ಮೇಲೆ ಸಾಕಷ್ಟು ಟೈಮ್ ಇರೋದು. ಆವಾಗ ಬಿಗ್ ಬಾಸ್ ಮುಗಿಸ್ಕೊಂಡು ವಾಪಸ್ ಹೋದ್ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಈ ಥರದ್ದೊಂದು ಶೋ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಯಾಕಂದರೆ ಮುಂಚೆ ನಂಗೆ ಈ ಥರ ಒಂದು ಅಂದರೆ ಒಂದು ಕಾಮಿಡಿ ಬೇಸ್ ಶೋ ಮಾಡಿ ಅಭ್ಯಾಸ ಇತ್ತು, ಇಲ್ಲ ಇದೇ ಬೇಸಸಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಶುರು ಮಾಡಿದ್ದೆ. ಇನ್ಫ್ಯಾಕ್ಟ್ ಬಿಗ್ ಬಾಸಲ್ಲಿರಬೇಕಾದ್ರೆ ಮಜಾ ಟಾಕೀಸ್ಗೆ ಫಸ್ಟ್ ಕ್ಯಾಸ್ಟ್ ಮಾಡಿದ್ದು ನಾನು ಶ್ವೇತಾ ಚೆಂಗಪ್ಪನ. ಅದಾದಮೇಲೆ ಅಪರ್ಣ ಇರ್ಬೋದು, ದಯಣ್ಣ, ಮನು ಅಣ್ಣ, ಪವನ, ಇಂದ್ರಜಿತ್ ಲಂಕೇಶು, ಹೀಗೆ ಆಮೇಲೆ ನಮ್ಮ ನಾಯ್ಸ್ ಪೊಲ್ಯೂಷನ್, ಹೀಗೆ ಹಲವಾರು ಜನ ಸೇರಿಕೊಂಡು ನಮ್ಮ ಮಜಾ ಟಾಕೀಸ್ ಒಂದು ಗ್ರ್ಯಾಂಡ್ ಓಪನ್ ಆಗೋದಕ್ಕೆ ರೆಡಿಯಾಗಿತ್ತು. ಹಾಗೆ ಎಪಿಸೋಡ್ಗಳು ಮುಂದುವರಿತಾ ನೆಕ್ಸ್ಟ್ ನಮ್ಮ ಮಜಾ ಟಾಕೀಸ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದು ಮಂಡ್ಯ ರಮೇಶ್. ಹಾಗೆ ಹಲವಾರು ಎಪಿಸೋಡ್ಗಳು ಮುಂದುವರಿತು. ಆಮೇಲೆ ಕುರಿ ಪ್ರತಾಪು, ಗುಂಡುಮಾವ ಆಗಿ ಪಡೀಲವರು, ರಜನಿ, ರೂಪಿಕಾ, ಉಮೇಶ್ ಅಣ್ಣ, ನಮ್ಮ ವಿಶ್ವ, ಹೀಗೆ ಹಲವಾರು ಜನ ಆರ್ಟಿಸ್ಟ್ಗಳು ನಮ್ಮ ಮಜಾ ಟಾಕೀಸಲ್ಲಿ ಬಂದರು. ಮಜಾ ಟಾಕೀಸ್ ಸ್ಟಾರ್ಟ್ ಮಾಡಿದಾಗ 32 ಎಪಿಸೋಡ್ ಅಂತ ಪ್ಲಾನ್ ಮಾಡಿದ್ವಿ. ಆದರೆ ನೀವು ತೋರಿಸಿದಂಥ ಪ್ರೋತ್ಸಾಹದಿಂದ ಆ 32 ಎಪಿಸೋಡ್ಗಳು 500ಕ್ಕೂ ಹೆಚ್ಚು ಎಪಿಸೋಡ್ಗಳಾಗಿ ಕನ್ವರ್ಟ್ ಆಯಿತು. ಹೌದು, ನೀವು ನಮಗೆ ನೀಡಿದಂಥ ಸಪೋರ್ಟಿಂದ ಮಜಾ ಟಾಕೀಸ್ 500+ ಎಪಿಸೋಡ್ಸ್ನ ಪೂರೈಸ್ತು. ಜಾಸ್ತಿ ಕಾಣಿಸ್ಕೋಬೇಕು ಅಂತ ನಂಗೆ ಅಂತ ಸಾಹಿತ್ಯ ರೆಡಿ ಮಾಡೋದು ನಾನು, ಮ್ಯೂಸಿಕ್ ಹಾಕೋದು ಅವರು, ಆರ್ತಿರೋರು ಇವರು, ನಿಂದೇನ್ ಮಧ್ಯ ಗಳಗಂಟೆ. ಬೇಡವಾ ಗಳಗಂಟೆ, ನೀನ್ ಏಕೊಬ್ರ, ನೀನ್ ಏಕೊಬ್ರ ಹೇಳು, ಏಕೊಬ್ರ ಹೇಳು, ಏಕೊಬ್ರ ಸಾಹಿತ್ಯ ರೆಡಿ ಮಾಡೋದು ನೀನು, ಟ್ಯೂನ್ ಹಾಕೋದು ಇವ್ರು, ಆಡೋದು ಅವರು, ಮಧ್ಯ ನಂದಿರು. ಅದೇ ಹೇಳಕ್ ಬಂದಿದ್ದು ನಾನು, ಅದೇ ಹೇಳಕ್ ಬಂದಿದ್ದು. ಇದರಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಹಲವಾರು ಜನಕ್ಕೆ. ಇನ್ಫ್ಯಾಕ್ಟ್ ಮಜಾ ಟಾಕೀಸ್ಗೆ ಬಂದು ನಮ್ಮನ್ನು ಎನ್ಕರೇಜ್ ಮಾಡಿದಂಥ ಎಲ್ಲ ನನ್ನ ಗೆಸ್ಟ್ಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಲಕ್ಕಿ ಮ್ಯಾಸ್ಕಾಟ್ ಅಂತಲೇ ಹೇಳ್ಬೋದು, ನಮ್ಮ ಶರಣ್ ಸರ್ಗೆ. ಹೀಗೆ ನಾವು ಮಜಾ ಟಾಕೀಸ್ ಶುರು ಮಾಡ್ತಾ ಮಾಡ್ತಾ ಯೋಚನೆಗಳು, ಥೀಮ್ಗಳು, ಕಾನ್ಸೆಪ್ಟ್ಗಳು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆದರೆ ಭಾಳ ವಿಶೇಷ ಅಂದರೆ 25ನೇ ಎಪಿಸೋಡ್ ಆಸ್ಪಾಸ್ನಲ್ಲಿ ನಾವು ಗೆಸ್ಟಾಗಿ ಯಾರನ್ನು ಕರಿಬೇಕು ಅಂತ ಅಂದ್ಕೊಂಡಾಗ 25 ಒಂದು ಲ್ಯಾಂಡ್ ಮಾರ್ಕ್ ಇರುತ್ತೆ ಅಂದಾಗ ಅಲ್ಲಿಗೆ ಸುದೀಪ್ ಅವರು ಬಂದಿದ್ದರು. ಕಿಚ್ಚ ಸುದೀಪ್ ಅವರು 25ನೇ ಎಪಿಸೋಡಲ್ಲಿ ಬಂದು ಅವರ ಹಳೆಯ ಹೀರೋಯಿನ್ಸ್ ಅಂದರೆ ಅವರ ಕೆರಿಯರಲ್ಲಿ ಶುರು ಮಾಡಿದಂಥ ಹೊಸದರಲ್ಲಿ ಇದ್ದಂಥ ಅವರ ಜೊತೆ ಸಾಥ್ ಕೊಟ್ಟಂಥ ಹೀರೋಯಿನ್ಸ್ಗಳ ಜೊತೆ ಅವರು ಕಳೆದಂಥ ಕ್ಷಣಗಳಾಗಿರ್ಬೋದು. 50ನೇ ಎಪಿಸೋಡ್ಗೆ ನಮಗೆ ದರ್ಶನ್ ಅವರು ಬಂದಿದ್ದರು, ಅವರು ಬಂದು ಅಲ್ಲಿ ನಮ್ಮ ಒಂದು ಎಪಿಸೋಡ್ನಲ್ಲಿ ಹಸುವಿನ ಹಾಲು ಕರೆದಿದ್ದು ಈ ಥರದೊಂದು ಮೊಮೆಂಟ್ಸು. 75ನೇ ಎಪಿಸೋಡ್ಗೆ ನಮ್ಮ ಅರ್ಜುನ್ ಸರ್ಜಾ ಅವರು ಬಂದಿದ್ದು, ಅವರು ಬಂದು ಅಲ್ಲಿ ಕ್ರಿಕೆಟ್ ಆಡಿದ್ದು. ಆಮೇಲೆ 100ನೇ ಎಪಿಸೋಡ್ಗೆ ಸೆಂಚುರಿ ಸ್ಟಾರ್ ನಮ್ಮ ಶಿವಣ್ಣ ಅವರು ಬಂದಿದ್ದು, ಅವ್ರು ಬಂದು ಡ್ಯಾನ್ಸ್ ಮಾಡಿದ್ದು, ಎಂಜಾಯ್ ಮಾಡಿದ್ದು, ಪ್ರತಿಯೊಂದೂ ಒಂಥರ ಭಾಳ ಸ್ಪೆಷಲಲ್ಲಿ ಸ್ಪೆಷಲ್ ಮೂಮೆಂಟ್ಗಳಾಗಿ ಮುಂದುವರಿತಾ ಹೋಯಿತು. ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ನಾವು 25ನೇ ಎಪಿಸೋಡ್ಗೆ ನಾವು ಇನ್ವೈಟ್ ಮಾಡಿದಾಗ ನಾವು ಅಪ್ಪು ಅವರು ಬರ್ತೀವಿ ಅಂತ ಅಂದಿದ್ರು. ಅಂದರೆ ಬಟ್ ಒಂದು ಸಣ್ಣ ಒಂದು ಟೈಮ್ ಮಿಸ್ ಮ್ಯಾಚ್ ಆಗಿ ಅವರು ಅವತ್ತು ಬರೋದಕ್ಕಾಗಲಿಲ್ಲ. ಬಟ್ ಅವರು ನೆಕ್ಸ್ಟ್ ಬಂದಿದ್ದು 250ನೇ ಎಪಿಸೋಡ್ಗೆ, 250th ಎಪಿಸೋಡ್ಗೆ ಅಪ್ಪು ಅವರು ನಮ್ಮ ಜೊತೆ ಬಂದಿದ್ದು. ಅವರು ಆಡ್ತಾ ಇದ್ದ ಅವರು ನಡೆಸ್ಕೊಡ್ತಾ ಇದ್ದಂತಹ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮನ ನಾವು ನಮ್ಮ ಇದರಲ್ಲಿ ಮಧ್ಯದಲ್ಲಿ ಆಟ ಆಡಿಸಿ ಅವ್ರು ಎಂಜಾಯ್ ಮಾಡಿದ್ದು, ಅವರು ಡ್ಯಾನ್ಸ್ ಮಾಡಿದ್ದು, ಮಕ್ಕಳ ಜೊತೆ ಡ್ಯಾನ್ಸ್ ಮಾಡಿದ್ರು, ಪ್ರತಿಯೊಂದೂ ಒಂಥರ ಕಣ್ಣು ಕಟ್ಟಿದಂಗಿದೆ. ಸೊ ಹಲವಾರು ಜನ ಈ ನಮ್ಮ ಮಜಾ ಟಾಕೀಸಿಗೆ ಬಂದು ಅದನ್ನು ಸ್ಪೆಷಲಲ್ಲಿ ಸ್ಪೆಷಲ್ ಆದಂಥ ಒಂದು ಮೊಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ರು. ಎಲ್ಲರಿಗೂ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಮಜಾ ಟಾಕೀಸಿನ ಇನ್ನೊಂದು ವಿಶೇಷತೆ ಏನು ಅಂದರೆ,
ಎಲ್ಲ ಮೆಗಾ ಸೂಪರ್ ಡೂಪರ್ ಸ್ಟಾರ್ಗಳು ಮಜಾ ಟಾಕೀಸಿಗೆ ಬಂದು ತಾವು ತುಂಬ ಸಿಂಪಲ್ ಆಗಿರುವಂಥ ಇನ್ನೊಂದು ಮುಖಾನ ಜನರಿಗೆ ತೋರಿಸಿದ್ರು. ಉಪ್ಪಿ ಸರ್ ನಮ್ಮ ಮಜಾ ಟಾಕೀಸಿಗೆ ಬಂದಾಗ ಅವರಿದ್ದಂಥ ಒಂದು ಏನಂದರೆ ಸಿಂಪ್ಲಿಸಿಟಿ ಜನರಿಗೆ ತುಂಬಾ ಇಷ್ಟ ಆಯಿತು. ಅದೇ ರೀತಿಯಲ್ಲಿ ನನ್ನ ಗೆಳೆಯರಾದಂತಹ ಚಿರು ಆಗಿರ್ಬೋದು, ದಿಗಂತ್ ಆಗಿರ್ಬೋದು, ಪ್ರಜ್ವಲ್ ಆಗಿರ್ಬೋದು, ಆಮೇಲೆ ರಚಿತಾ ಆಗಿರ್ಬೋದು, ವಿಜಯ್ ರಾಘವೇಂದ್ರ ಅವರು, ಮುರಳಿ, ಜಗ್ಗೇಶ್ ಅವರು, ರಮೇಶ್ ಅರವಿಂದ್ ಅವರು, ಜಾನಿ ಲಿವರ್ ಅವರು, ಆಲ್ಮೋಸ್ಟ್ ಎಲ್ಲರೂ ನಮ್ಮ ಮಜಾ ಟಾಕೀಸಿಗೆ ಬಂದಿದ್ದಾರೆ. ಈ ಥರ ಹೇಳ್ತಾ ಹೋದರೆ ಪ್ರತಿಯೊಂದು ಹೆಸರನ್ನು ನಾನು ಹೇಳ್ತಾ ಹೋಗಬೇಕಾಗುತ್ತೆ. ಬಟ್ ಇವರೆಲ್ಲ ಬಂದಾಗ ಮಜಾ ಟಾಕೀಸಲ್ಲಿ ಒಂದು ಕಂಫರ್ಟ್ ಝೋನ್ ಇತ್ತು. ದೇ ಯೂಸ್ ಟು ಎಂಜಾಯ್. ಆಮೇಲೆ ಅವ್ರ ಹತ್ರ ಕೇಳ್ತಾ ಇದ್ದಂಥ ತಲೆ ಪ್ರಶ್ನೆಗಳು, ಅವ್ರ ಅಭಿಮಾನಿಗಳು ಕೇಳ್ತಾ ಇದ್ದಂಥ ಪ್ರಶ್ನೆ, ನಾನು ಅವ್ರನ್ನ ಕಾಲು ಎಳಿತಾ ಇದ್ದು, ಅವ್ರು ನನ್ನ ಚುಡಾಯಿಸ್ತಾ ಇದ್ದು, ಇದೆಲ್ಲ ಒಂದು ಮರೆಯಲಾಗದ ಒಂದು ಬ್ಯೂಟಿಫುಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಮಜಾ ಟಾಕೀಸ್ಗೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಗೆಸ್ಟ್ ಆಗಿ ಬಂದಿದ್ರು. ಫಾರ್ ಎಕ್ಸಾಂಪಲ್, ಆವಾಗ ಬರ್ತಾ ಇದ್ದಂತಹ ಕಿನ್ನರಿ ಸೀರಿಯಲ್ಲಿ ನಟಿಸ್ತಾ ಇದ್ದಂತಹ ಪುಟ್ಟ ಕಿನ್ನರಿ ನಮ್ಮ ಮಜಾ ಟಾಕೀಸ್ಗೆ ಗೆಸ್ಟ್ ಆಗಿ ಬಂದಿದ್ಲು. ಆಕೆ ಬಂದು ಅಲ್ಲಿ ಆಡಿದಂಥ ತುಂಟಾಟ ಇದೆಯಲ್ಲ, ಇವತ್ತಿನವರೆಗೂ ಮರೆಯೋದಕ್ಕಾಗಲ್ಲ. ಹಾಗೆ ಸೀನಿಯರ್ ಆ್ಯಕ್ಟರ್ಗಳು ಅಂದರೆ ನಮ್ಮ ದ್ವಾರಕೀಶಣ್ಣ, ರಾಗಣ್ಣ, ಅನಂತ್ನಾಗ್ ಸರು, ರವಿಚಂದ್ರನ್ ಸರು, ಶ್ರೀನಾಥ್ ಮಾಮ, ಲಕ್ಷ್ಮಿಯಮ್ಮ, ಅಂಬಿಕಾ, ಗೀತಾ ಅವರು, ಭಾರತಿಯಮ್ಮ, ಸುಮಲತಾ ಅವರು, ಜಯಂತಿ ಅಮ್ಮ, ಲೀಲಾವತಿ ಅಮ್ಮ, ಹೀಗೆ ಹೇಳ್ತಾ ಹೋದರೆ ಹಲವಾರು ಜನ ಸ್ಪೆಷಲ್ ಗೆಸ್ಟಾಗಿ ಬಂದಿದ್ದಾರೆ. ಇದರಲ್ಲಿ ನಾವು ನಡೆಸ್ಕೊಟ್ಟಂತಹ ಒಂದು ರಾಜ್ಯೋತ್ಸವ ಸ್ಪೆಷಲ್ ಎಪಿಸೋಡ್ಗೆ ಬಂದಂತಹ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಹಾಗೂ ಮಾಸ್ಟರ್ ಹಿರಣ್ಣಯ್ಯ ಅವರು ಆ ಒಂದು ಎಪಿಸೋಡ್ಗೆ ಹೊಸ ಮೆರುಗನ್ನೇ ತಂದರು. ಇನ್ನೊಂದು ನನಗೆ ಬಹಳ ಸ್ಪೆಷಲ್ ಅನ್ಸಿದಂಥ ಎಪಿಸೋಡ್ಗಳಂದರೆ ನಮ್ಮ ಎಪಿಸೋಡ್ಗೆ ಬಂದಂತಹ ಸದ್ಗುರುಗಳು ಅವ್ರ ಮನ್ಸು ಬಿಚ್ಚಿ ಮಾತಾಡಿದಂಥ ಮಾತುಗಳು. ಸುಧಾಮೂರ್ತಿ ಮೇಡಮ್ ಅವರು, ಅಯ್ಯೋ ಅವರಂತೂ ಎಷ್ಟು ಮಜಾ ಮಾಡಿದ್ರು ಗೊತ್ತಾ, ಈ ಮೂಮೆಂಟ್ಸನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಮಜಾ ಟಾಕೀಸಲ್ಲಿ ಎಲ್ಲ ಹಬ್ಬಗಳನ್ನು ಆಚರಿಸಿದ್ವಿ. ಗಣೇಶ ಹಬ್ಬ ಇರ್ಬೋದು, ದೀಪಾವಳಿ, ಸಂಕ್ರಾಂತಿ, ಯುಗಾದಿ, ಎಲ್ಲ ಹಬ್ಬಗಳನ್ನು ಆಚರಿಸಿದ್ವಿ. ಇಷ್ಟೇ ಯಾಕೆ, ನನ್ನ ಹುಟ್ಟುಹಬ್ಬ, ನನ್ನ ತಾಯಿಯ ಹುಟ್ಟುಹಬ್ಬ, ಎಲ್ಲದನ್ನು ತುಂಬ ಸಂಭ್ರಮದಿಂದ ನಾವು ಆಚರಿಸಿದ್ವಿ. ಮಜಾ ಟಾಕೀಸಲ್ಲಿ ನಾವು ಬಹಳ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ದು ಅಂದರೆ ರಿಹರ್ಸಲ್. ಯಾವ ಒಂದು ಎಪಿಸೋಡು ಯಾವ ಒಬ್ಬ ಆರ್ಟಿಸ್ಟನ್ನು ರಿಹರ್ಸಲ್ ಇಲ್ಲದೆ ಸ್ಟೇಜ್ ಮೇಲೆ ಬರ್ತಾ ಇರಲಿಲ್ಲ. ಎಲ್ರಿಗೂ ಅನ್ಸೋದು ಇದು ತುಂಬ ಸ್ಕ್ರಿಪ್ಟೆಡ್ ಅಂತ. ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಒಂದು ಸಣ್ಣದಾಗಿ ಒಂದು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಆದರೆ ಅಲ್ಲಿ ಬರುವಂಥ ಗೆಸ್ಟ್ ಏನು ಮಾತಾಡ್ತಾಯಿದ್ರು, ಅವ್ರು ನಮ್ಮ ಹತ್ರ ಏನು ಕೇಳ್ತಾರೆ, ನಾವು ಅದಕ್ಕೇನು ಕೌಂಟರ್ ಕೊಡ್ತಾಯಿದ್ವಿ, ಇದು ಯಾವುದನ್ನು ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ತಾಯಿರಲ್ಲ. ಬಟ್ ಏನಕ್ಕೆ ಈ ಪ್ರಾಕ್ಟೀಸ್ ಇಷ್ಟು ಇಂಪಾರ್ಟೆಂಟ್ ಆಗ್ತಿತ್ತು ಅಂದರೆ, ಸ್ಟೇಜ್ ಮೇಲೆ ಬಂದು ನಾವು ಯಾವುದನ್ನು ಕರೆಕ್ಟಾಗಿ ನಾವು ಕನ್ವೇ ಮಾಡಬೇಕಾಗಿತ್ತು, ಆ ಒಂದು ಪ್ರೋಸೆಸನ್ನು ನಾವು ಪ್ರಾಕ್ಟೀಸ್ ಇಲ್ಲದೆ ಯಾವುದೇ ಕಾರಣಕ್ಕೂ ಮಾಡ್ತಾಯಿರಲ್ಲ. ನಾನು ಹೇಳಿದಾಗೆ ಮೋರ್ ದೆನ್ 500 ಎಪಿಸೋಡ್ಸ್, ಒಂದು ಎಪಿಸೋಡು ಒಬ್ಬ ಆರ್ಟಿಸ್ಟು ರಿಹರ್ಸಲ್ ಮಿಸ್ ಮಾಡ್ಬಿಟ್ಟು ಡೈರೆಕ್ಟಾಗಿ ಸ್ಟೇಜ್ಗೆ ಬಂದಿದ್ದು ಇಲ್ಲವೇ ಇಲ್ಲ. ಸೊ ಹಾಗಾಗಿ ರಿಹರ್ಸಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಆ ರಿಹರ್ಸಲ್ ಪ್ರೋಸೆಸ್ ಇದೆಯಲ್ಲ, ಅದು ಮಜಾನೇ ಬೇರೆ ಥರ ಇತ್ತು. ಸುಳ್ಳು ಹೇಳಬೇಡ, ನಾನು ಹೇಳ್ತೀನಿ, ಸುಳ್ಳು ಹೇಳಬೇಡ. ಮಜಾ ಟಾಕೀಸಲ್ಲಿ ಇದ್ದಂಥ ಎಲ್ಲ ಆರ್ಟಿಸ್ಟ್ಗಳು ಹೇಳ್ತಾ ಇದ್ದಿದ್ದು ಒಂದೇ, ಅವರು ಹಲವಾರು ವರ್ಷ ಎಷ್ಟೋ ಸಿನಿಮಾಗಳು, ಸೀರಿಯಲ್ಗಳು, ನಾಟಕಗಳು ಎಲ್ಲ ಮಾಡಿದ್ವಿ. ಆದರೆ ನಮಗೆ ಮಜಾ ಟಾಕೀಸಲ್ಲಿ ಸಿಕ್ಕಂಥ ಒಂದು ಕಾಸ್ಟ್ಯೂಮ್ ವೆರೈಟಿ, ಆಮೇಲೆ ಪಾತ್ರಗಳ ಒಂದು ವಿಭಿನ್ನತೆ, ಇದು ನಮ್ಗೆ ಯಾವತ್ತೂ ಸಿಕ್ಕಿರಲಿಲ್ಲ ಅಂತ. ಪವನ, ಆಮೇಲೆ ಮಂಡ್ಯ ರಮೇಶ್, ಕುರಿ ಪ್ರತಾಪ್, ಪ್ರತಿಯೊಬ್ಬರು, ಶ್ವೇತಾ, ಅಪರ್ಣ, ಎಲ್ಲರೂ ಅಷ್ಟೇ ಬೇರೆ ಬೇರೆ ಗೆಟಪಲ್ಲಿ ಬರೋರು, ಬೇರೆ ಬೇರೆ ಒಂದು ಪಾತ್ರಗಳನ್ನು ವಹಿಸೋರು. ಬಟ್ ಇದನ್ನೆಲ್ಲ ಆ ಒಂದು ಸ್ಕ್ರೀನಲ್ಲಿ ನೋಡಿದಾಗ ನೀವು ಖುಷಿ ಪಡ್ತಾ ಇದ್ರಲ್ಲ, ಅದು ಇವ್ರಿಗೆ ಇನ್ನೂ ಜೋಶ್ ತರೋದು. ತಾರ ತಿಗಡಿ ಪಾತಾಳ್ ಗರಡಿ ತಳಕು ಬಳಕು ಬೆಳ್ಳಂ ಬೆಳಕು ಲಕಲಕಲಕಲೋ ಕನ್ನಂದು ಮಾಯ ಬಜರ್ ಬಣ್ಣದ ಬಾಳು ಬೆಣ್ಣೆ ಮಾತು ನೀರಿನ ಮ್ಯಾಲೆ ದೋಣಿ ತೂತು ಸುಳ್ಳಿನ ಸಂತೆಯಲ್ಲಿ ಸತ್ಯ ಡುಮ್ಕಿ ಡಮರ್ ಭಗವಂತಂಗೆ ಕೆಳಗೆ ಕರೆದು ಬುದ್ಧಿ ಹೇಳೋಣ ನಾಳೆಯಿಂದ ನಾವೇ ದೇವೋ ರೋಗಿ ಬಿಡೋಣ ಯಾವುದು ಹೆಂಗಾನ ಹಾಳಾಗೋಗ್ಲಿ ಕಾಸು ಮಾಡೋಣ. ಮಜಾ ಟಾಕೀಸಿನ ಇನ್ನೊಂದು ಬಹಳ ಪ್ರಮುಖವಾದಂಥ ಒಂದು ಇವೆಂಟ್ ಅಂದರೆ ನಮ್ಮನ್ನು ಗುರುತಿಸಿ ಆಸ್ಟ್ರೇಲಿಯಾಗೆ ನಮ್ಮನ್ನು ಇನ್ವೈಟ್ ಮಾಡಿದ್ರು, ಇಡೀ ಟೀಮನ್ನು. ಹಾಗೆ ನನ್ನನ್ನು ಇಂಗ್ಲೆಂಡ್ಗೆ ಅಂದರೆ ಲಂಡನ್ಗೆ ಕರೆದು ನನಗೆ ಡರ್ಬಿಯಲ್ಲಿ ನನಗೆ ಸನ್ಮಾನ ಮಾಡಿದ್ದು, ಈ ಥರದ್ದೆಲ್ಲ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯಗಳು. ಪ್ರತಿ ಸಲ ಹೋದಾಗ ಮಜಾ ಟಾಕೀಸ್ನ ಅವರು ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದಾಗ ನಮಗೆ ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಖುಷಿ ಅಷ್ಟೇ ಹೆಚ್ಚಾಗೋದು. ಬಟ್ ಆಸ್ಟ್ರೇಲಿಯಾದಲ್ಲಿ ಇದ್ದಂಥ ಒಂದು ವಾತಾವರಣ, ಅಲ್ಲಿ ನಮ್ಮನ್ನು ಕನ್ನಡಿಗರು ಸ್ವೀಕರಿಸಿದಂಥ ಒಂದು ರೀತಿ, ಅವ್ರು ಕೊಟ್ಟಂಥ ಪ್ರೀತಿ, ಪ್ರೋತ್ಸಾಹ, ಅದನ್ನು ಲೈಫಲ್ಲಿ ಮರೆಯೋದಕ್ಕಾಗಲ್ಲ. ಮೆಲ್ಬೋರ್ನು, ಸಿಡ್ನಿ, ಪರ್ತಲ್ಲಿ ಎಷ್ಟು ಪ್ರೀತಿಯಿಂದ ನಮ್ಮನ್ನು ಬರ್ಮಾಡಿಕೊಂಡ್ರು ಆ್ಯಂಡ್ ಎಷ್ಟು ವಾರ್ಮ್ ವೆಲ್ಕಮ್ ಇತ್ತು, ವಾಹ್, ಅದಂತೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ.
ಮಜಾ ಟಾಕೀಸಿನ ಯಶಸ್ಸಿಗೆ ಕಾರಣರಾಗಿರುವಂತಹ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸಕಲ ಜನಕ್ಕೂ ಮಜಮ ಕೊಡುವ ಖುಷಿಯ ಕಚಗುಳಿ ನಗೆಯ ಕಣಜ ಸುಜನಾನ ನಗಿಸಿ ಗೆದ್ದ ಹೃದಯ ನೀವು ತೋರಿಸಿರುವಂತಹ ಪ್ರೋತ್ಸಾಹದಿಂದ ಇವತ್ತು ನಾನು ಮಜಾ ಟಾಕೀಸಿನ ಒಂದು ಜರ್ನಿಯ ಬಗ್ಗೆ ನಿಮ್ಮಂದೆ ಹೇಳೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ನಾನು ಕಲರ್ಸ್ ಕನ್ನಡದ ಮುಖ್ಯಸ್ಥರಾದಂತಹ ಬಿಸ್ನೆಸ್ ಹೆಡ್ ನಮ್ಮ ಪರಮೇಶ್ವರ್ ಗುಂದ್ಕಲ್ ಅವ್ರನ್ನ ಜ್ಞಾಪಿಸ್ಕೊಳ್ಳೇಬೇಕು. ಅವರು ಪ್ರತಿ ಹಂತದಲ್ಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಕಲರ್ಸ್ ಕನ್ನಡದ ಹಲವಾರು ಜನ ನಮಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅದನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಇಡೀ ತಂಡದ ಪರವಾಗಿ ಅಂದರೆ ಲೋಕೇಶ್ ಪ್ರೊಡಕ್ಷನ್ಸಿನ ಪರವಾಗಿ ಕಲರ್ಸ್ ಕನ್ನಡ ತಂಡದವ್ರಿಗೆ ಹಾಗೂ ನಮ್ಮೆಲ್ಲ ಪ್ರೇಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೇಳ್ತಾರೋ ಒಂದೇ ಪ್ರಶ್ನೆ, ಮಜಾ ಟಾಕೀಸ್ ಮತ್ತೆ ಯಾವಾಗ ಅಂತ. ನನ್ನ ಉತ್ತರ ಒಂದೇ, ಆದಷ್ಟು ಬೇಗ. ಲವ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್.